ಒಂದು ನದಿ, ನದಿಯಲ್ಲಿ ಇರ್ತಕ್ಕಂಥ ನೀರು ಎಲ್ಲ ಕಡೆ ನೀರು ಹರಿಯೋದ್ರಿಂದ ಒಂದು ಕಾಳಜಿ ಕೇಂದ್ರ ನಾವು ಈಗಾಗಲೇ ಚಾಲು ಮಾಡಿದ್ದೀವಿ. ಸೊ ಎಲ್ಲರೂ ಅಲ್ಲಿ ಅಲ್ಲೇ ನಂಬ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ನೀರು ತಗ್ಗಿದ ತಕ್ಷಣ ಅದು ಕ್ರಮವನ್ನು ಕೈಗೊಳ್ತೀವಿ ಮುಗಿಸಿದ್ದು. ಅದರ ನಂತರ ಈ ಮಳಲಿ ಆಗಿರ್ಬೋದು, ಆಮೇಲೆ ಮುಂದೆ ಮುದೋಳದ ಕುಂಬಾರ್ಗಲ್ಲಿ, ಕಾಂಬಳೆಗಲ್ಲಿ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಇಂಥ ಜಾಗಗಳಾಗಿರ್ಬೋದು, ಅದೇ ತೀನ್ಕಡಿಗೆ ಮಾಚಿಪುರ ಇಲ್ಲಿ ಆಗಿರ್ಬೋದು, ಮರಿಗೆಯಲ್ಲಿ ಆಗಿರ್ಬೋದು, ಮತ್ತು ಅದು ಬಿಟ್ಟರೆ ಈ ಗೋಬಿ ಮುರುಗಾ ಜಪ್ಪಿಗೆ ಇವು ಎಲ್ಲ ಊರುಗಳು ಜನವಸ್ತಿಯಲ್ಲಿ ಹೆಚ್ಚು ನೀರು ಬಂತಂದ್ರೆ ಅಲ್ಲಿ ನೀರು ಹೋಗುವಂಥದ್ದು ಎಲ್ಲ ಸಂದರ್ಭಗಳು. ಅವುಗಳೆಲ್ಲಕ್ಕೂ ನಾವು ಮೊನ್ನೆ ನಮ್ಮಲ್ಲಿ ನೋಡಿದಾಗೆ ಕಂದಾಯ ಸಚಿವರು ಬಂದು ಭೇಟಿ ಮಾಡಿದರು. ಸೊ ಆ ಒಂದು ಹೊತ್ತಿನಲ್ಲಿ ನಮ್ಮ ಮಾನ್ಯ ಸಚಿವರು ಮುಖಾಂತರ ಅವರಿಗೆ ಕೊಟ್ಟಿದ್ದೀವಿ, ಒಂದು 10 ಹಳ್ಳಿಗಳಲ್ಲಿ ಲಿಸ್ಟ್ ಮಾಡಿ ವಸ್ತಿ ಜನವಸ್ತಿ ಇದರಲ್ಲಿ ಮಳೆ ನೀರು ಪ್ರವಾಹ ಹೆಚ್ಚಿಗೆ ಬಂದಾಗ ಅವ್ರನ್ನ ಶಾಶ್ವತವಾಗಿ ಸ್ಥಳಾಂತರ ಮಾಡಲಿಕ್ಕೆ ಜಮೀನುಗಳು ಎಷ್ಟು ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಕಂದಾಯ ಸಚಿವರಿಗೆ ಈಗಾಗಲೇ ನಾವು ಮಾನ್ಯ ನಮ್ಮ ಮಂತ್ರಿಗಳ ಮುಖಾಂತರ ಬಂದು ಕೊಟ್ಟಿದ್ದೀವಿ. ಕೂಡ ಈ ಒಂದು ನೀರು ಹೇಳಿದ ತಕ್ಷಣ ಸಮರೋಪಾದಿಯಲ್ಲಿ ಅದು ಕೂಡ ನಾವು ತಗೊಳ್ತೇವೆ. ಈಗ ಒಂದು ಮಳೆ ಆಗಲಿಲ್ಲ ಅಂತಂದ್ರೆ ಮತ್ತು ಮಳೆ ಹಿಡಿತಂತದ್ದು ಕೂಡ ಅದು ಮಳೆ ಹಿಡಿತಂದ್ರೆ ಅದು ಯಾರಿಗೂ ದೊಡ್ಡ ದಿನಕ್ಕೆ ಹಾಗೆ ಮತ್ತು ಪ್ರತಿ ವರ್ಷ ಏನಕ್ಕೂ ಹಾಗೆ ಹೋಗ್ತದೆ. ಬಟ್ ಈ ಸಲ ಆಗ ಆತ್ರ ನಾವು ಆಗೋದಕ್ಕೆ ಬಿಡೋದಿಲ್ಲ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಸೊ ಇನ್ನೊಂದು ಏನಪ್ಪ ಅಂತಂದ್ರೆ ಮೂರು ವರ್ಷವೇ ನಾವು ಏನು ಬರಗಾಲ ಅಂತ ಇರ್ಬೋದು. ಸೊ ಎಲ್ಲ ಬರಗಾಲ ಆ ಸಮಯದಲ್ಲೂ ಕೂಡ ರಾಜ್ಯ ಸರ್ಕಾರ ಏನು ಒಂದು ಪರಿಹಾರವನ್ನು ನೀಡಿತು ಎಲ್ಲ ರೈತರು. ಈ ಪ್ರಕೃತಿ ವಿಕೋಪ ಹೆಂಗಿದೆ ಅಂತಂದ್ರೆ ಹೋದ ಸಲ ಬರಗಾಲ ಇತ್ತು, ಈಗ ಪ್ರವಾಹ ಬಂದಿದೆ. ಸೊ ಈ ಸಲನೂ ಕೂಡ ಇದು ಮಳೆ ನೀರು ನಿಂತ ತಕ್ಷಣ ಏನು ಬೀಳಿದ ತಕ್ಷಣ ನಮ್ಮ ಸರ್ವೆ ಕಾರ್ಯಕ್ರಮವನ್ನು ನಾವು ಸ್ಟಾರ್ಟ್ ಮಾಡ್ಕೊಳ್ತೇವೆ. ಪ್ರತಿ ಹೊಲಕ್ಕೂ ನಮ್ಮ ಕಂದಾಯ ಇಲಾಖೆ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಸಿಬ್ಬಂದಿಗಳು ಬಂದು ಯಾರ್ಯಾರು ಎಷ್ಟೆಷ್ಟು ಹಾಳಾಗಿದೆ ಅನ್ನೋದ್ರ ಬಗ್ಗೆ ಕೂಡ ವಿವರವಾಗಿ ಪ್ರತಿಯೊಂದು ಸರ್ವೆ ನಂಬರ್ ಯಾವುದೂ ಬಿಡಲಾರ್ದೇನೆ ನಾವು ಸರ್ವೆಯನ್ನು ಸ್ಟಾರ್ಟ್ ಮಾಡ್ಕೊತೀವಿ. ಸೊ ಅದ್ರ ಬಗ್ಗೆ ಯಾವುದೇ ಒಂದು ಯಾವುದೇ ಒಂದು ಸಂಶಯ ನಮ್ಮಲ್ಲಿ ಬೇಡ. ಆದ ತಕ್ಷಣವೇ ನಾವು ಪರಿಹಾರ ಹಂಚಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಇನ್ನೊಂದು ಏನಪ್ಪ ಅಂದರೆ ಬೆಳೆಗಳಿಗೆ ಎಷ್ಟು ಪರಿಹಾರ ಇದೆ, ತಾವು ಕಬ್ಬಿಗೆ 1 ಲಕ್ಷ ರೂಪಾಯಿ ಅಂತ ಒಂದು ಎಕರೆಕ್ಕೆ, ಮತ್ತು ಇನ್ನುಳಿದಂತೆ ಬೇರೆ ಬೆಳೆಗಳಿಗೆ 50,000 ರೂಪಾಯಿ ಅಂತ ನಿಮಗೆ. ಸೊ ಈಗಾಗಲೇ ಎಂಟೇ ಇರೋ ಗೈಡ್ಲೈನ್ಸ್ ಬರುತ್ತೆ, ಅದಕ್ಕೆ ಬದಲಾವಣೆ ಆಗ್ತದೆ. ಸೊ ಈ ವಿಷಯವನ್ನು ನಾವು ಇವತ್ತು ನೀವು ಕೊಟ್ಟಿದ್ರಿ ಅಂದರೆ ಅದು ಜಿಲ್ಲಾಧಿಕಾರಿಗಳ ಮುಖಾಂತರ ಸಂಬಂಧಿಸಿದ ನಮ್ಮ ಇಲಾಖೆಯ ಸಚಿವರೇ ಆಗಿರ್ಬೋದು, ಸೆಕ್ರೆಟರಿ ಆಗಿರ್ಬೋದು, ಅವ್ರಿಗೆ ಕೂಡ ಸಂಪೂರ್ಣ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಆಮೇಲೆ ಅದು ಬಿಟ್ಟರೆ ಖಾತ್ರಿ ಬ್ರಿಡ್ಜ್ ಒಂದು 50 ಮೀಟರ್ ಅಗಲೀಕರಣ ಅಂತ ಹೇಳಿದ್ರಿ, ಖಾತ್ರಿ ಕಲಾಲಿಕೆ ಬ್ರಿಡ್ಜ್. ಸೊ ಅದನ್ನು ರೀಸೆಂಟಾಗಿ ಮಾಡಿದ್ದು ಬ್ರಿಡ್ಜ್ ಮೊದಲಿಂದ ಒಂದು 2022 ಅಥವಾ 21 ಅದು ಮತ್ತೆ ಮತ್ತೆ ಇನ್ನೊಂದು ಅಗಲೀಕರಣ ಮಾಡಬೇಕು, ನೀರೆಲ್ಲ ಅಲ್ಲೇ ಒತ್ತು ಬಂದು ಅಂತೂ ಮುಳುಗುವಂಥ ಒಂದು ಅರ್ಥ ಇದೆ. ಸೊ ಅದು ಕೂಡ ಒಂದು ಬೆಳಿಗ್ಗೆ ಅಂತ ಹೇಳಿ ಅಷ್ಟು ನಾವು ಇಲಾಖೆ ಅದ್ರ ಜೊತೆಗೆ ನಮ್ಮದು ಮೂಲ ಮುದೋಳಕ್ಕೆ ಏನಪ್ಪಾ ಅಂತಂದ್ರೆ ಯಾದವಾಡ ಬೀಚ್ ಒಂದು ಕಿಸ್ಕಡಿ ಬೀಚ್ ಒಂದು ಮೇನ್. ಸೊ ಎರಡೂದ್ರದ್ದು ಮೊನ್ನೆ ಬಂದಾಗ PWD ಇಲಾಖೆ ಅಧಿಕಾರಿಗಳು ಕೂಡ ಮಾನ್ಯ ಸಚಿವರ ಒಂದು ಮಾರ್ಗದರ್ಶನದಲ್ಲಿ ಈಗಾಗಲೇ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಎರಡಕ್ಕೂ ಕೂಡ ಹೈಟ್ ಆಗಿರ್ಬೋದು ಅಥವಾ ವಿಸ್ತೀರ್ಣ ಅಗಲನೂ ಆಗಿರ್ಬೋದು, ಎರಡೂ ಕೂಡ